ಉದಿಮ್ ಕರ್ನಾಟಕಕ್ಕೆ ಸ್ವಾಗತ. ದಾವಣಗೆರೆ ಸ್ಮಾರ್ಟ್ ಸಿಟಿ ವಿಷಯದಲ್ಲಿ ಸಂಸದ ಸಿಎಂ ಸಿದ್ದೇಶ್ವರ ಭಾರಿ ಭ್ರಷ್ಟಾಚಾರ ಎಸಗುತ್ತಿದ್ದಾರೆ ಎಂದು ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕೆ ಶೆಟ್ಟಿ ಆರೋಪಿಸಿದ್ದಾರೆ. ದಾವಣಗೆರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕೆ ಶೆಟ್ಟಿ, ಸ್ಮಾರ್ಟ್ ಸಿಟಿ ಕೆಲಸಗಳು ಬಿಟ್ಟರೆ ಯಾವುದೇ ಕೆಲಸಗಳು ನಡೆಯುತ್ತಿಲ್ಲ. ಇದಕ್ಕೆ ಕಾರಣ ಸಂಸದ ಜಿಎಂ ಸಿದ್ದೇಶ್ವರ. ಪಾಲಿಕೆ ಸದಸ್ಯರು ಶಾಸಕರನ್ನ ಯಾವುದೇ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹಿಟ್ಲರ್ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದಾರೆ. ಜೊತೆಗೆ ಸ್ಮಾರ್ಟ್ ಸಿಟಿ ಬಸ್ ನಿಲ್ದಾಣಗಳ ಪಾಲಿಕೆಯಿಂದ ಯಾವುದೇ ಪರವಾನಗಿ ಪಡೆಯದೆ ಅವರ ಜಿಎಂಐಟಿ ಕಾಲೇಜಿನ ನಾಮಫಲಕಗಳನ್ನು ಹಾಕಿದ್ದಾರೆ ಎಂದು ಆರೋಪಿಸಿದರು. ಇಲ್ಲೆಲ್ಲ ಹೋಗಿ ಏನು ಅನಿವಾರ್ಯತೆ ಇದೆ ಏನು ಅಂತೇಳಿ ಅದ್ರ ಸೆಮಿನಾರ್ಗಳು ಮಾಡಿ ತಿಳ್ಕೊಂಡು ಬಂದ್ರೆ ಸ್ಮಾರ್ಟ್ ಸಿಟಿ ಬಂತು. ಅವಾಗ ಸಿದ್ದೇಶ್ವರ ಅವ್ರ ಮೆಂಬರೇ ಅಲ್ಲ, ಸ್ಮಾರ್ಟ್ ಸಿಟಿಗೆ ಅವ್ರಿಗೆ ಸಂಬಂಧದ ಮೀಟಿಂಗು ಎಲ್ಲೂ ಬಂದಿಲ್ಲ ಅವರು. ಬೆಂಗಳೂರಿನಾಗೂ ನಾವು ವಿಧಾನಸೌಧದ ಮೀಟಿಂಗ್ ಖಾದರ್ ಮಿನಿಸ್ಟರ್ ಇದ್ದಾಗ ಮಾಡಿದ್ವಿ. ಆಮೇಲೆ ಇನ್ನು ಅವರೇ ಖಾದರ್ ಐದು ನಾಲ್ಕು ಮೂರು ವರ್ಷ ಅವರಿದ್ದಿದ್ದು ಮಿನಿಸ್ಟರ್, ಅದಕ್ಕೆ ಒಂದ್ಸದಿನೂ ಬಂದಿಲ್ಲ. ಇಲ್ಲೂ ಕೂಡ ಯಾವುದ್ರಲ್ಲೂ ಇದ್ದಿಲ್ಲ ಅವರು. ಇವತ್ತು ದಾವಣಗೆರೆಗೆ ಏನಾರ ಕೆಲಸ ನಡೀತಾ ಇದೆ ಅಂದರೆ ಸ್ಮಾರ್ಟ್ ಸಿಟಿ ಕೆಲಸನೇ ಜಾಸ್ತಿ ನಡೀತಿರೋದು, ಕೋಟ್ಯಾಂತರ ರೂಪಾಯಿ ಕೆಲಸ. ಅದರಲ್ಲಿ ಈಗ ಸಿದ್ದೇಶ್ವರ ಅವರು ಸ್ಮಾರ್ಟ್ ಸಿಟಿ ಕಾಂಟ್ರಾಕ್ಟರ್ ಮೀಟಿಂಗ್ ಕರೆಯೋದು, ಇಂಜಿನಿಯರ್ಸ್ಗಳಿಗೆ ಎದುರಿಸೋದು, ಕಾರ್ಯಕರ್ತರ ದೊಡ್ಡ ದೊಡ್ಡ ಕೆಲಸ ಅದೇ ಇವ್ರಿಗೆ ಸಬ್ ಕೆಲಸ ಕೊಡಿಸು ಅನ್ನೋದು, ಕೆಲಸಗಳೆಲ್ಲ ನಿಲ್ಲೋಕೆ ಸಿದ್ದೇಶ್ವರ ಅತಿ ಭ್ರಷ್ಟಾಚಾರ ಮಾಡೋದಕ್ಕೆ ಮೂಲ ಕಾರಣ ಸಿದ್ದೇಶ್ವರ. ದಾವಣಗೆರೆ ದುಗ್ಗಮ್ಮ ದೇವಸ್ಥಾನಕ್ಕೆ ಸಂಸದ ಜಿಎಂ ಸಿದ್ದೇಶ್ವರ ಅವರ ವಿರುದ್ಧ ಮುಂದಿನ ದಿನಗಳಲ್ಲಿ ಲೋಕಾಯುಕ್ತ ಹಾಗೂ ಎಸಿಬಿಗೂ ದೂರು ದಾಖಲಿಸುತ್ತೇವೆ ಎಂದು ಹೇಳಿದರು.